ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕನ್ನಡ ತರಗತಿಗೆ ಸ್ವಾಗತ. ಈ ದಿನದ ಕನ್ನಡ ತರಗತಿನಲ್ಲಿ ನಾನು ನಿಮಗೆ ಹತ್ತನೇ ತರಗತಿಯ ಗದ್ಯ ಭಾಗದಲ್ಲಿ ಇರತಕ್ಕಂತಹ ಮೂರನೇ ಪಾಠವಾದಂತಹ ಭಾಗ್ಯಶಿಲ್ಪಿಗಳು ಎನ್ನುವ ಪಾಠದ ರಸಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಈ ಒಂದು ಪಾಠವನ್ನು ಮಾಡಿರ್ತಾರೆ. ನೋಡೋಣ ಎಷ್ಟು ಮಟ್ಟಿಗೆ ನೀವು ಪಾಠವನ್ನು ಅರ್ಥೈಸ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗಿದ್ರೆ ಎಲ್ಲರೂ ಕೂಡ ಇಂದಿನ ರಸಪ್ರಶ್ನೆಯ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಿದ್ಧರಿದ್ದೀರಿ ಅಲ್ವಾ? ಓಕೆ, ತಡ ಮಾಡೋದು ಬೇಡ, ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಲೈವ್ ಚಾಟ್ನಲ್ಲಿ ಉತ್ತರಗಳನ್ನು ನೀಡ್ತಾ ಹೋಗಿ. ಭಾಗ್ಯಶಿಲ್ಪಿಗಳು ಎನ್ನುವ ಪಾಠದಿಂದ ನಾನು ಕೇಳ್ತಕ್ಕಂತಹ ಮೊದಲನೇ ಪ್ರಶ್ನೆ ಈ ಥರ ಇದೆ. ಪ್ರಶ್ನೆ ಒಂದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಬಾಲಕರಾಗಿದ್ದಾಗ ರೀಜೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದವರು. ಆಪ್ಷನ್ ಎ ದಿವಾನ್ ರಂಗಾಚಾರ್ಲು, ಆಪ್ಷನ್ ಬಿ ದಿವಾನ್ ಶೇಷಾದ್ರಿ ಅಯ್ಯರ್, ಆಪ್ಷನ್ ಸಿ ದಿವಾನ್ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ಮಹಾರಾಣಿ ವಾಣಿ ವಿಲಾಸ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಾಲಕರಾಗಿ ಇದ್ದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಆಡಳಿತವನ್ನು ನಡೆಸಿದವರು ಯಾರು ಅಂತಕ್ಕಂತಹ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಹೌದು, ಆಪ್ಷನ್ ಡಿ ಸರಿಯಾದಂಥ ಉತ್ತರ, ಮಹಾರಾಣಿ ವಾಣಿ ವಿಲಾಸ. ನಂತರ ಎರಡನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡಾಗ ದಿವಾನರಾಗಿದ್ದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಮೈಸೂರಿನ ಆಳ್ವಿಕೆಯನ್ನು ನೇರ ಉಸ್ತುವಾರಿಗೆ ತೆಗೆದುಕೊಳ್ತಾರಲ್ವಾ, ಆಗ ಮೈಸೂರಿನ ದಿವಾನರು ಯಾರಾಗಿದ್ರು ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ನಿಮ್ಮ ಆಯ್ಕೆಗಳು ಈ ಥರ ಇದೆ, ಆಪ್ಷನ್ ಎ ದಿವಾನ್ ಪೂರ್ಣಯ್ಯ, ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್, ಆಪ್ಷನ್ ಸಿ ದಿವಾನ್ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್. ಆಗ ದಿವಾನರಾಗಿದ್ದಂಥವರು ಅಂತ ಹೇಳಿದ್ರೆ ಕೆ ಶೇಷಾದ್ರಿ ಅಯ್ಯರ್, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನಂತರ ಮೂರನೇ ಪ್ರಶ್ನೆ, ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿದ್ದು ಈ ಒಡೆಯರ ಆಳ್ವಿಕೆಯಲ್ಲಿ? ಅಂದರೆ ಮೈಸೂರು ಸಾಮ್ರಾಜ್ಯದಲ್ಲಿ ಯಾವ ಒಡೆಯರ್ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ತುಂಬಾ ಅಭಿವೃದ್ಧಿ ಆಯಿತು ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ನಿಮ್ಮ ಆಯ್ಕೆಗಳು ಈ ಥರ ಇದೆ, ಆಪ್ಷನ್ ಎ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಆಪ್ಷನ್ ಬಿ ರಾಜ ಒಡೆಯರ್, ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಆಪ್ಷನ್ ಡಿ ಕಂಠೀರವ ನರಸಿಂಹರಾಜ ಒಡೆಯರ್. ಇದಕ್ಕೆ ಸರಿಯಾದಂತಹ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ಕನೇ ಪ್ರಶ್ನೆ, ನ್ಯಾಯ ವಿಧೇಯಕ ಸಭೆಗೆ ಜನರಿಂದ ನೇರವಾಗಿ ಆಯ್ಕೆಯಾದಂತಹ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದು ಈ ಥರ ಇದೆ, ಆಪ್ಷನ್ ಎ 22, ಆಪ್ಷನ್ ಬಿ 24, ಆಪ್ಷನ್ ಸಿ 28, ಆಪ್ಷನ್ ಡಿ 25. ನ್ಯಾಯ ವಿಧಾಯಕ ಸಭೆಗೆ ಜನರಿಂದ ಆಯ್ಕೆಯಾಗ್ತಕ್ಕಂತಹ ಒಟ್ಟು ಸದಸ್ಯರ ಸಂಖ್ಯೆ ಅಂತ ಹೇಳಿದ್ರೆ ಆಪ್ಷನ್ ಎ 22. ನಂತರ ಐದನೇ ಪ್ರಶ್ನೆ, ಮೈಸೂರು ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಮೇಲ್ಮನೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಸಭೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು ಪ್ರಜಾಪ್ರತಿನಿಧಿ ಸಭೆ, ನ್ಯಾಯ ವಿಧಾಯಕ ಸಭೆ, ರಾಜ್ಯಸಭೆ, ಶಾಸನಬದ್ಧ ಸಭೆ. ಇದಕ್ಕೆ ಸರಿ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ನ್ಯಾಯ ವಿಧಾಯಕ ಸಭೆ. ಆರನೇ ಪ್ರಶ್ನೆ, ನ್ಯಾಯ ವಿಧೇಯಕ ಸಭೆ ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಳ್ಳುತ್ತಿದ್ದಂತಹ ಸ್ಥಳ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಚಾಮರಾಜನಗರ, ಆಪ್ಷನ್ ಡಿ ಮದ್ರಾಸ್. ನ್ಯಾಯ ವಿಧೇಯಕ ಸಭೆ ವರ್ಷಕ್ಕೆ ಎರಡು ಸಾರಿ ಸಮಾವೇಶಗೊಳ್ತಾ ಇತ್ತು, ಅದು ಎಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ. ನಂತರ ಏಳನೇ ಪ್ರಶ್ನೆ, ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಬಾರಿ ಸಮಾವೇಶಗೊಳ್ತಾ ಇತ್ತು ಅಲ್ವಾ, ಯಾವ ತಿಂಗಳು ಅದು ಸಮಾವೇಶಗೊಳ್ತಾ ಇತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ ಎ ಜೂನ್ ಮತ್ತು ಡಿಸೆಂಬರ್ ತಿಂಗಳು, ಆಪ್ಷನ್ ಬಿ ಜೂನ್ ಮತ್ತು ಅಕ್ಟೋಬರ್ ತಿಂಗಳು, ಆಪ್ಷನ್ ಸಿ ಜೂನ್ ಮತ್ತು ನವೆಂಬರ್ ತಿಂಗಳು, ಆಪ್ಷನ್ ಡಿ ಜನವರಿ ಮತ್ತು ಅಕ್ಟೋಬರ್ ತಿಂಗಳು. ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಸಾರಿ ಸಮಾವೇಶವನ್ನು ಗೊಳ್ತಾ ಇತ್ತು, ಯಾವ ತಿಂಗಳಲ್ಲಿ ಅಂತ ಹೇಳಿದ್ರೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಸಭೆ ಸಮಾವೇಶಗೊಳ್ತಿರೋದನ್ನು ನಾವು ನೋಡ್ಬೋದು. ನಂತರ ಎಂಟನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪಿತವಾದಂತಹ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ. ನಿಮ್ಮ ಆಯ್ಕೆಗಳು ಆಯ್ಕೆ ಎ 125, ಆಯ್ಕೆ ಬಿ 175, ಆಯ್ಕೆ ಸಿ 50, ಆಯ್ಕೆ ಡಿ 275. ಇದಕ್ಕೆ ಸರಿ ಉತ್ತರ ಅಂತ ಹೇಳಿದ್ರೆ 275.
ಒಂಬತ್ತನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸುವಲ್ಲಿ ಈ ಕೆಳಗಿನವುಗಳು ಕೊಡುಗೆಯಾಗಿದ್ದವು. ನೋಡಿ ಆಯ್ಕೆಗಳು, ಆಯ್ಕೆ ಎ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ವಿಕೇಂದ್ರೀಕರಣ, ಆಪ್ಷನ್ ಬಿ ಗ್ರಾಮ ನಿರ್ಮಲೀಕರಣ ಮುಂತಾದ ಸ್ವಯಂ ಆಡಳಿತ ಕ್ಷೇತ್ರ, ಆಪ್ಷನ್ ಸಿ ನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯಿತಿಗಳ ಕಾರ್ಯಾರಂಭ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರನ್ನು ಮಾದರಿ ಮೈಸೂರು ಅಥವಾ ಮಾದರಿ ಮೈಸೂರು ಸಂಸ್ಥಾನ ಅಂತ ಹೇಳಿ ರೂಪಿಸ್ಕೊಳ್ಳೋದಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈಗೇನು ಹೇಳಿದಿರಲ್ಲ ಮೇಲಿನ ಎಲ್ಲವೂ ಅಂತಕ್ಕಂತಹ ಆಪ್ಷನ್ ಸರಿಯಾಗಿದೆ. ನಂತರ 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೆಂಗಳೂರು ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಧಾರವಾಡ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಹಂಪಿ ವಿಶ್ವವಿದ್ಯಾಲಯ. ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಮೊದಲ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ. ನಂತರ 11ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾಣಿಜ್ಯ ಕ್ಷೇತ್ರದಲ್ಲಿನ ಆರ್ಥಿಕ ಅಭಿವೃದ್ಧಿಯ ಸಂಕೇತವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಏನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಆಪ್ಷನ್ ಎ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಮೈಸೂರು ಬ್ಯಾಂಕ್, ಆಪ್ಷನ್ ಸಿ ಜಲವಿದ್ಯುತ್ ಕೇಂದ್ರ, ಆಪ್ಷನ್ ಡಿ ಕನ್ನಡ ಸಾಹಿತ್ಯ ಪರಿಷತ್. ವಾಣಿಜ್ಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವರು ಸ್ಥಾಪನೆ ಮಾಡಿದ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ ಮೈಸೂರು ಬ್ಯಾಂಕ್. 12ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ಮಾತನ್ನು ಹೇಳಿದವರು ಯಾರು ಅನ್ನೋ ಪ್ರಶ್ನೆ ಇದೆ. ಆಯ್ಕೆ ಎ ವಿಶ್ವೇಶ್ವರಯ್ಯ, ಆಯ್ಕೆ ಬಿ ಮಹಾತ್ಮ ಗಾಂಧೀಜಿ, ಆಯ್ಕೆ ಸಿ ಜವಾಹರ್ಲಾಲ್ ನೆಹರು, ಆಯ್ಕೆ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ಮಾತನ್ನು ಹೇಳಿರೋದು ಜವಾಹರ್ಲಾಲ್ ನೆಹರೂರವರು. 13ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರ ಪೂರ್ವಜರ ಹೆಸರು. ಆಪ್ಷನ್ ಎ ಕರ್ನೂರು ಜಿಲ್ಲೆಯ ಮೋಕ್ಷಗೊಂಡಂ, ಆಪ್ಷನ್ ಬಿ ಆಂಧ್ರ ಪ್ರದೇಶದ ಸರ್ವೇಪಲ್ಲಿ, ಆಪ್ಷನ್ ಸಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ, ಆಪ್ಷನ್ ಡಿ ತಮಿಳುನಾಡಿನ ಸರ್ವೇಪಲ್ಲಿ. ವಿಶ್ವೇಶ್ವರಯ್ಯನವರ ಪೂರ್ವಜರ ಊರು ಯಾವುದು ಅಂತ ಹೇಳಿದ್ರೆ ಕರ್ನೂರು ಜಿಲ್ಲೆಗೆ ಸೇರಿದಂತಹ ಮೋಕ್ಷಗೊಂಡಂ ಅಂತಕ್ಕಂಥದ್ದು. 14ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿದ್ದು ಯಾರು ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಆಯ್ಕೆಗಳು ಈ ರೀತಿಯಾಗಿದೆ, ಆಪ್ಷನ್ ಎ ಭಾರತ ಸರ್ಕಾರ, ಆಪ್ಷನ್ ಬಿ ಬ್ರಿಟಿಷ್ ಸರ್ಕಾರ, ಆಪ್ಷನ್ ಸಿ ಫ್ರೆಂಚ್ ಸರ್ಕಾರ, ಆಪ್ಷನ್ ಡಿ ಸ್ಪೈನ್ ಸರ್ಕಾರ. ಸರ್ ಅಂತಕ್ಕಂತಹ ಪದವಿಯನ್ನು ವಿಶ್ವೇಶ್ವರಯ್ಯ ಅವರಿಗೆ ನೀಡಿದ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ ಬ್ರಿಟಿಷ್ ಸರ್ಕಾರ. ನಂತರ 15ನೇ ಪ್ರಶ್ನೆ, ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಹೇಳಿ ಹೆಸರಾಗಿದ್ದವರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು ಈ ರೀತಿಯಾಗಿದೆ ನೋಡಿ, ಆಯ್ಕೆ ಎ ವಿಶ್ವೇಶ್ವರಯ್ಯನವರು, ಆಯ್ಕೆ ಬಿ ಶೇಷಾದ್ರಿ ಅಯ್ಯರ್, ಆಯ್ಕೆ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಹಾಗೆಯೇ ಆಯ್ಕೆ ಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತೇಳಿ ಹೆಸರಾಗಿದ್ದಂಥವ್ರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಂತರದ ಪ್ರಶ್ನೆ 16ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹಾಕಿಸಿದ ರೈಲು ಮಾರ್ಗಗಳ ಸರಿಯಾದಂತಹ ಜೋಡಣೆ ಇದಾಗಿದೆ. ಅಂದರೆ ಯಾವ ಮಾರ್ಗಗಳಿಗೆ ರೈಲು ಮಾರ್ಗವನ್ನು ಹಾಕಿಸಿದ್ರು ಅನ್ನೋ ಪ್ರಶ್ನೆ. ಬೆಂಗಳೂರು ಚಿಕ್ಕಜಾಜೂರು, ಆಪ್ಷನ್ ಬಿ ಮೈಸೂರು ನಂಜನಗೂಡು, ಆಪ್ಷನ್ ಸಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ, ಆಪ್ಷನ್ ಡಿ ತರೀಕೆರೆ ಶಿವಮೊಗ್ಗ ಆನಂದಪುರ. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ ಡಿ ತರೀಕೆರೆ ಶಿವಮೊಗ್ಗ ಆನಂದಪುರ. ನಂತರ 17ನೇ ಪ್ರಶ್ನೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಿದ್ದು ಯಾವ ಒಂದು ನದಿಗೆ ಅಂತ ಹೇಳಿ ಕೇಳಲಾಗಿದೆ. ವಾಣಿ ವಿಲಾಸ ಸಾಗರಕ್ಕೆ, ಕಾವೇರಿಗೆ, ತುಂಗಭದ್ರಿಗೆ, ವೇದಾವತಿಗೆ. ಕಾವೇರಿ ನದಿಗೆ ಈ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಲಾಯಿತು. 18ನೇ ಪ್ರಶ್ನೆ, ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ ಎ ವಾಣಿ ವಿಲಾಸ ಸಾಗರ ಜಲಾಶಯ, ಆಪ್ಷನ್ ಬಿ ಕೃಷ್ಣರಾಜ ಸಾಗರ ಜಲಾಶಯ, ಆಪ್ಷನ್ ಸಿ ಶಿವನ ಸಮುದ್ರದ ಕಾವೇರಿ ಜಲವಿದ್ಯುತ್ ಯೋಜನೆ, ನಂತರ ಆಪ್ಷನ್ ಡಿ ತಿಗ್ರಾ ಜಲಾಶಯ. ಏಷ್ಯಾ ಖಂಡದಲ್ಲಿಯೇ ಸ್ಥಾಪನೆಯಾದಂತಹ ಮೊದಲ ಜಲವಿದ್ಯುತ್ ಯೋಜನೆ ಅಂತ ಹೇಳಿದ್ರೆ ಶಿವನ ಸಮುದ್ರದ ಕಾವೇರಿ ಜಲವಿದ್ಯುತ್ ಯೋಜನೆ. ನಂತರ 19ನೇ ಪ್ರಶ್ನೆ, ಮೈಸೂರು ರಾಜ್ಯದ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳಿಗೆ ಭದ್ರ ಬುನಾದಿಯನ್ನು ಹಾಕ್ತಕ್ಕಂತಹ ಉದ್ದೇಶದಿಂದ ಸ್ಥಾಪಿಸಿದಂತಹ ಬ್ಯಾಂಕ್ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ ಸಹಕಾರಿ ಬ್ಯಾಂಕ್, ಆಪ್ಷನ್ ಬಿ ಫೀಡರ್ ಬ್ಯಾಂಕ್, ಆಪ್ಷನ್ ಸಿ ಕೆನರಾ ಬ್ಯಾಂಕ್, ಆಪ್ಷನ್ ಡಿ ಮೈಸೂರು ಬ್ಯಾಂಕ್. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಮೈಸೂರು ಬ್ಯಾಂಕ್. ನಂತರ 20ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರಲ್ಲಿದ್ದ ಪ್ರತಿಭೆ ಮನೋಸ್ಥೈರ್ಯವನ್ನು ಗುರುತಿಸಿ ವಿದ್ಯಾರ್ಥಿ ವೇತನವನ್ನು ನೀಡಿದವರು ಯಾರು ಅನ್ನೋ ಪ್ರಶ್ನೆ ಇದಾಗಿದೆ.
ಆಪ್ಷನ್ ಎ ಸಿ ರಂಗಾಚಾರ್ಲು, ಆಪ್ಷನ್ ಬಿ ಕೆ ಶೇಷಾದ್ರಿ, ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಆಪ್ಷನ್ ಡಿ ಜೇಮ್ಸ್ ಬರ್ಕ್ಲಿ. ವಿಶ್ವೇಶ್ವರಯ್ಯನವರ ಪ್ರತಿಭೆಯನ್ನು ಗುರುತಿಸಿ, ಅವರ ಮನೋಸ್ಥೈರ್ಯವನ್ನು ಗುರುತಿಸಿ, ಅವ್ರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದಂಥವರು ಅಂತ ಹೇಳಿದ್ರೆ ಆಪ್ಷನ್ ಎ ಸಿ ರಂಗಾಚಾರ್ಲು. ನಂತರ 21ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನು ಆರಂಭಿಸಿದ್ದು ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಮದ್ರಾಸ್, ಆಪ್ಷನ್ ಡಿ ಸಿಂಧ್. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ ಬಿ ಮುಂಬೈ. 22ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ತೂಗು ಮೇಲ್ಗಾಲುವೆಯನ್ನು ನಿರ್ಮಿಸಿದ್ದು ಯಾವ ಒಂದು ನದಿಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮುತಾ ಕಾಲುವೆಗೆ, ಆಪ್ಷನ್ ಬಿ ಪೀಪ್ ಜಲಾಶಯಕ್ಕೆ, ಆಪ್ಷನ್ ಸಿ ತಿಗ್ರಾ ಜಲಾಶಯಕ್ಕೆ, ಆಪ್ಷನ್ ಡಿ ಪಂಜ್ರಾ ನದಿಗೆ. ವಿಶ್ವೇಶ್ವರಯ್ಯನವರು ತೂಗು ಮೇಲ್ಗಾಲುವೆಯನ್ನು ನಿರ್ಮಿಸಿದ್ದು ಆಪ್ಷನ್ ಡಿ ಪಂಜ್ರಾ ನದಿಗೆ. ನಂತರ 23ನೇ ಪ್ರಶ್ನೆ, ಮುಂಬೈ ಸರ್ಕಾರದ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸ್ವಯಂ ಚಾಲಿತ ಬಾಗಿಲು, ಆಪ್ಷನ್ ಬಿ ತಿಗ್ರಾದ ಬಳಿ ಜಲಾಶಯ, ಆಪ್ಷನ್ ಸಿ ಕುಡಿಯುವ ನೀರಿನ ಪೂರೈಕೆ, ಆಪ್ಷನ್ ಡಿ ನೀರು ಹಂಚಿಕೆಯ ಪುನರ್ ವ್ಯವಸ್ಥೆ. ಇದಕ್ಕೆ ಸರಿ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಕುಡಿಯುವ ನೀರಿನ ಪೂರೈಕೆ. ನಂತರ 24ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ದು ಎಲ್ಲಿ ಅಂತೇಳಿ ಕೇಳ್ತಾ ಇದ್ದಾರೆ. ಕೃಷ್ಣರಾಜ ಸಾಗರ, ಪೀಪ್ ಜಲಾಶಯ, ವಾಣಿ ವಿಲಾಸ ಸಾಗರ ಮತ್ತು ತಿಗ್ರಾ ಜಲಾಶಯ. ಸ್ವಯಂ ಚಾಲಿತ ಬಾಗಿಲುಗಳನ್ನು ಅವರು ಅಳವಡಿಸಿದ್ದು ಅಂತ ಹೇಳಿದ್ರೆ ಪೀಪ್ ಜಲಾಶಯಕ್ಕೆ. ನಂತರದ ಪ್ರಶ್ನೆಯನ್ನು ನೋಡೋಣ. 25ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ಬರೆದಂತಹ ಆತ್ಮಚರಿತ್ರೆಯ ಹೆಸರೇನು ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರೀಕನ್ಸ್ಟ್ರಕ್ಷನ್ ಇಂಡಿಯಾ, ಆಪ್ಷನ್ ಬಿ ಫ್ರಾಂಡ್ ಎಕಾನಮಿ ಫಾರ್ ಇಂಡಿಯಾ, ಆಪ್ಷನ್ ಸಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಆಪ್ಷನ್ ಡಿ ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ. ಇದಕ್ಕೆ ಸರಿ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ. 26ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಭಾರತದ ಪ್ರಧಾನಮಂತ್ರಿ ಯಾರು ಅನ್ನೋ ಪ್ರಶ್ನೆ ಇದಾಗಿದೆ. ಆಪ್ಷನ್ ಎ ವಿ ಪಿ ಸಿಂಗ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಡಿ ಇಂದಿರಾ ಗಾಂಧಿ. ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ. 27ನೇ ಪ್ರಶ್ನೆ, ಮುಂಬೈ ಪ್ರಾಂತ್ಯಕ್ಕೆ ಸಲ್ಲಿಸಿದಂತಹ ಸೇವೆಯನ್ನು ಕಂಡು ವಿಶ್ವೇಶ್ವರಯ್ಯನವರನ್ನು ಮುಕ್ತ ಕಂಠದಿಂದ ಹೊಗಳಿದಂತಹ ಗವರ್ನರ್ ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಬಿ ಲಾರ್ಡ್ ಸಂಡ್ ಹರ್ಟ್ಸ್, ಆಪ್ಷನ್ ಸಿ ಲಾರ್ಡ್ ಜೇಮ್ಸ್ ಬರ್ಕ್ಲಿ, ಆಪ್ಷನ್ ಡಿ ಲಾರ್ಡ್ ಹೆನ್ರಿ ಹ್ಯಾವಲಕ್. ವಿಶ್ವೇಶ್ವರಯ್ಯನವರನ್ನು ಮುಕ್ತ ಕಂಠದಿಂದ ಹೊಗಳಿದಂತಹ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ಲಾರ್ಡ್ ಸಂಡ್ ಹರ್ಟ್ಸ್. 28ನೇ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿ ಸ್ಥಾಪಿಸಿದಂತಹ ಸಂಸ್ಥೆ ಯಾವುದು? ಆಪ್ಷನ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಆಪ್ಷನ್ ಬಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಆಪ್ಷನ್ ಸಿ ಮಹಾರಾಣಿ ವಿಲಾಸ ತಾಂತ್ರಿಕ ಸಂಸ್ಥೆ, ಆಪ್ಷನ್ ಡಿ ಜಯ ಚಾಮರಾಜೇಂದ್ರ ಎಂಜಿನಿಯರಿಂಗ್ ಸಂಸ್ಥೆ. ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ. 29ನೇ ಪ್ರಶ್ನೆ, ಭಾರತೀಯರಾದ ನಾವು ನುಡಿದಂತೆ ನಡೆಯಲಾರೆವು ಎಂಬ ಘೋಷಣೆಗೆ ಒಳಗಾಗಿದ್ದೇವೆ. ಈ ಮಾತನ್ನು ಯಾರು ಯಾರನ್ನು ಕುರಿತು ಹೇಳಿದರು ಅನ್ನೋ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕುರಿತು, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರೂರವರು ವಿಶ್ವೇಶ್ವರಯ್ಯನವರನ್ನು ಕುರಿತು, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರೂರವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕುರಿತು, ಆಪ್ಷನ್ ಡಿ ಕೆ ಶೇಷಾದ್ರಿಯವರು ಜವಾಹರ್ಲಾಲ್ ನೆಹರು ಅವರನ್ನು ಕುರಿತು. ಯಾರು ಹೇಳಿದ್ದಾರೆ ಈ ವಾಕ್ಯವನ್ನು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರೂರವರು ವಿಶ್ವೇಶ್ವರಯ್ಯನವರಿಗೆ ಈ ಮಾತನ್ನು ಹೇಳಿದ್ದಾರೆ. ಯಾವುದು? ಭಾರತೀಯರಾದಂತಹ ನಾವು ನುಡಿದಂತೆ ನಡೆಯಲಾರೆವು ಎನ್ನೋ ಒಂದು ಘೋಷಣೆಗೆ ಒಳಗಾಗಿದ್ದೇವೆ ಅನ್ನೋ ಮಾತನ್ನು. ನಂತರ 30ನೇ ಪ್ರಶ್ನೆ, ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿ ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದವರು ಯಾರು ಅನ್ನೋ ಪ್ರಶ್ನೆ. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್, ಆಪ್ಷನ್ ಸಿ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಧುನಿಕ ಶಿಕ್ಷಣನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ, ಅಥವಾ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಮೋಚ್ಚವಾದಂತಹ ಪರಿಹಾರ ಅಂತ ಹೇಳಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು.
ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿನಲ್ಲಿ ಭಾಗ್ಯಶಿಲ್ಪಿಗಳು ಎನ್ನುವ ಪಾಠಕ್ಕೆ ಸಂಬಂಧಿಸಿದಂತಹ ಒಂದು 30 ಪ್ರಶ್ನೆಗಳನ್ನು ನೋಡಿದ್ದೀವಿ. ಖಂಡಿತ ಈ ಪ್ರಶ್ನೆಗಳಿಂದ ನಿಮ್ಮ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ರಸಪ್ರಶ್ನೆಯನ್ನು ಅಟೆಂಡ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್.